ಸ್ವಾಗತ, ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 23ರಂದು ಪ್ರೊಫೆಸರ್ ಕೆ ರಾಮದಾಸ್ ಅವರ ಸಂಸ್ಕರಣೆ ಸಂವಾದ ಪುಸ್ತಕ ಬಿಡುಗಡೆ, ಪ್ರಶಸ್ತಿ ಪ್ರದಾನ. ಗುಂಡ್ಲುಪೇಟೆ ತಾಲೂಕಿನ ಹುತ್ತೂರು ಕೆರೆಯಲ್ಲಿ 4ನೇ ದಿನಕ್ಕೆ ಕಾಲಿಟ್ಟ ರೈತರ ಪ್ರತಿಭಟನೆ. ಉದ್ಯೋಗ ರೈತರಿಂದ ಅರ್ಥ ಕಳೆದುಕೊಂಡ ಜಯಂತಿಗಳು, ನಟರಾಜ ಜೋಯಿಶ್. ಹೊರಗುತ್ತಿಗೆ ನೌಕರರನ್ನು ಸೇವೆಯಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ನಾನು ಬಿಜೆಪಿಗೆ ಹೋಗಲ್ಲ, ಶಾಸಕ ಅಶ್ವಿನ್ ಕುಮಾರ್ ಸ್ಪಷ್ಟನೆ. ಜೂನ್ 23ರಂದು ಪ್ರೊಫೆಸರ್ ಕೆ ರಾಮದಾಸ್ ಅವರ ಸಂಸ್ಕರಣೆ ಸಂವಾದ ಪುಸ್ತಕ ಬಿಡುಗಡೆ, ಪ್ರಶಸ್ತಿ ಪ್ರದಾನ. ಮೈಸೂರು ನಗರದ ದೇಶಿ ರಂಗ ಸಾಂಸ್ಕೃತಿಕ ಸಂಸ್ಥೆಯಿಂದ ವಿಚಾರವಾದಿ ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ರಾಮದಾಸ್ ನೆನಪಿನಲ್ಲಿ ಸಂವಾದ ಪುಸ್ತಕ ಬಿಡುಗಡೆ ಹಾಗೂ ಲೇಖನ ಪ್ರಶಸ್ತಿ ಪ್ರದಾನ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಜೂನ್ 23ರಂದು ಕಲಾಮಂದಿರದ ಮನೆ ಅಂಗಳದಲ್ಲಿ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಕೃಷ್ಣ ಜನಮನ ತಿಳಿಸಿದರು. ಸಾಂಸ್ಕೃತಿಕ ಸಂಸ್ಥೆ ಕಳೆದ 15 ವರ್ಷಗಳಿಂದ ರಂಗಭೂಮಿ ಮತ್ತು ಸಾಹಿತ್ಯದಲ್ಲಿ ಬಹಳ ಕ್ರಿಯಾಶೀಲವಾಗಿ ಸೃಜನಶೀಲವಾದ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಒಟ್ಟಾರೆಯಾಗಿ ಯುವಕರನ್ನು ಒಳಗೊಂಡು ಬಹಳ ಕ್ರಿಯಾಶೀಲವಾದ ಕೆಲಸವನ್ನು ಸಮಾಜಮುಖಿ ನಿಟ್ಟಿನಲ್ಲಿ ಮಾಡ್ತಾ ಬರ್ತಾ ಇದೆ. ಪ್ರಸ್ತುತ 23/6/2019 ಭಾನುವಾರ ಬೆಳಗ್ಗೆ 10:30 ಕಲಾಮಂದಿರದ ಮನೆಯಂಗಳದಲ್ಲಿ ಪ್ರಗತಿಪರ ಚಿಂತಕ ವಿಚಾರವಾದಿ ಪ್ರೊಫೆಸರ್ ಕೆ ರಾಮದಾಸ್ರವರ ನೆನಪಿನಲ್ಲಿ ಸಂವಾದ ಪುಸ್ತಕ ಬಿಡುಗಡೆ ಹಾಗೂ ಲೇಖನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಪ್ರೊಫೆಸರ್ ಕೆ ರಾಮದಾಸ್ ಅವರು 1997, 1998, 1999 ನನಗೆ ಮಹಾರಾಜ ಕಾಲೇಜಿನಲ್ಲಿ ಗುರುಗಳಾಗಿದ್ದವರು. ಅದೇ ಸಂದರ್ಭದಲ್ಲಿ ನನಗೆ ಪಾಠವನ್ನು ಮಾಡ್ತಾ, ನನ್ನಂಥ ಹಲವಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾ ಸಮಾಜಮುಖಿ ಹೋರಾಟದಲ್ಲೂ ಕೂಡ ನಮ್ಮನ್ನು ತೊಡಸಿದರು. ನಾವು ಕಾಲೇಜಿನಲ್ಲಿ ಹೇಗೆ ಪಾಠವನ್ನು ಕೇಳಿದ್ರು ಅದಕ್ಕಿಂತ ಹೆಚ್ಚಾಗಿ ಅವರ ಸಮಾಜಮುಖಿ ಕೆಲಸಗಳಲ್ಲಿ, ಅವರ ಬೀದಿ ಬದಿಯ ಹೋರಾಟಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಅದು ಆಟೋರಿಕ್ಷಾ ಚಾಲಕರ ಬಗ್ಗೆ ಆಗ್ಬೋದು, ಶೋಷಿತರ ಬಗ್ಗೆ ಆಗ್ಬೋದು, ಬೀದಿ ಬದಿಯ ತರಕಾರಿ ವ್ಯಾಪಾರಿಗಳ ಬಗ್ಗೆ ಆಗ್ಬೋದು. ಗುಂಡ್ಲುಪೇಟೆ ತಾಲೂಕಿನ ಹುತ್ತೂರು ಕೆರೆಯಲ್ಲಿ 4ನೇ ದಿನಕ್ಕೆ ಕಾಲಿಟ್ಟ ರೈತರ ಪ್ರತಿಭಟನೆ. ಹುತ್ತೂರು ಕೆರೆಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಗುಂಡ್ಲುಪೇಟೆ ತಾಲೂಕಿನ ಯುವ ಮುಖಂಡರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ರೈತರ ಜೊತೆಯಲ್ಲಿ ಮಾತುಕತೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸುವುದಾಗಿ ಆಶ್ವಾಸನೆ ನೀಡಿದ್ದಾರೆ. ಯಾಕಂದ್ರೆ ನಿಮ್ಗೆ ಅಧಿಕಾರಿಗಳು ನಿಮ್ಮ ಹತ್ರ ಬಂದಾಗ ಒಂಥರ ಹೇಳಿರ್ಬೋದು ಅಥವಾ ಅಲ್ಲಿ ಇರೋ ಒಂದು ವಿಚಾರನ ಬೇರೆ ಇರ್ಬೋದು, ಆದರೂ ಎಲ್ಲಾನು ತಿಳ್ಕೊಂಡು ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ನಾ ಇಲ್ಲಿ ಮನವಿ ಮಾಡ್ತಾ ನಿಮ್ಗೆಲ್ಲ ದಯವಿಟ್ಟು ಈ ಪ್ರತಿಭಟನೆ ಕೈಬಿಟ್ಟು ನಮ್ಮ ಜೊತೆ ಬನ್ನಿ, ನಾವು ನಿಮ್ಮ ಜೊತೆ ಇರ್ತೀವಿ, ಓಡಾಡ ಈ ಕೆರೆಯನ್ನು ತುಂಬಿಸೋ ಯೋಜನೆಯನ್ನ ಸಫಲ ಮಾಡೋಣ ಅಂತ ಕೇಳ್ಕೊ. ಉದ್ಯೋಗ ರಹಿತರಿಂದ ಅರ್ಥ ಕಳೆದುಕೊಂಡ ಜಯಂತಿಗಳು, ನಟರಾಜ್ ಜೋಯಿಶ್. ಹಿಮಾಲಯ ಫೌಂಡೇಶನ್ ಹಾಗೂ ಮೈಸೂರು ಯೋಗ ಬಳಗದಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸರಳ ಕಾರ್ಯಕ್ರಮದಲ್ಲಿ ಯೋಗ ಸಾಧಕರಿಗೆ ಯೋಗ ನಕ್ಷತ್ರ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿಆರ್ ನಟರಾಜ್ ಅವರು ಈಚೆಗೆ ನಡೆದ ರಾಮಾನುಜ ಮಧ್ವಾಚಾರ್ಯ ಹಾಗೂ ಭಗವತ್ವಾದರ ಜಯಂತಿ ಉಲ್ಲೇಖಿಸಿ ಉದ್ಯೋಗ ರೈತರಿಂದ ಜಯಂತಿಗಳು ಅರ್ಥ ಕಳೆದುಕೊಳ್ಳುತ್ತಿದ್ದು ಅದರಿಂದ ಯೋಗ ದಿನಾಚರಣೆ ಎಂಬುದು ಜಯಂತಿ ಆಗದಂತೆ ಜಾಗೃತರಾಗಬೇಕಿದೆ ಎಂದು ವ್ಯಂಗ್ಯವಾಡಿದರು. ಯೋಗ ನಗರಿ ಅಂತ ಅನ್ನೋ ಒಂದು ಅಭಿಧಾನನು ಪ್ರಾಪ್ತವಾಗಿರುವಂಥದ್ದು ನಮಗೆಲ್ರಿಗೂ ಹೆಮ್ಮೆ ವಿಷಯ. ಈಗಾಗಲೇ ನಾಳೆ 5ನೇ ವಿಶ್ವ ಯೋಗ ದಿನಾಚರಣೆ ನಡೀತಾ ಇರುವಂಥದ್ದು, ಮೈಸೂರಿನಲ್ಲೂ ಅದು ನಡೆಯುತ್ತೆ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡಿಬೇಕಾಗಿತ್ತು. ಬಹುಶಃ ಇನ್ನು ಬರೋ ವರ್ಷಗಳಲ್ಲೂ ನಡೆಯೋದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮೈಸೂರಿನ ಹದವಾದ ಭೂಮಿಕೆ ಯೋಗಕ್ಕೆ. ಯಾಕಂದರೆ
ಏನು ಪತಂಜಲಿ ಮಹರ್ಷಿಗಳು ಯೋಗ ಪ್ರಕಾರ ಇತ್ತು, ಪತಂಜಲಿ ಮಹರ್ಷಿಗಳು ಅದಕ್ಕೊಂದು ಶಿಸ್ತುಬದ್ಧವಾದ ಕ್ರಮಬದ್ಧವಾದ ಒಂದು ಪಠ್ಯ ಕ್ರಮ ರೂಪಿಸಿದಂಥವರು. ಹಾಗೆ ನಂತರದಲ್ಲಿ ಇಡೀ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದೊಂದು ಜ್ಞಾನ ವಿಶೇಷ ಜ್ಞಾನವಾಗಿ ಹಬ್ಬಿದ್ದಂಥದ್ದು ನಾವೆಲ್ಲ ನೋಡಿದ್ದೀವಿ. ಹಾಗೆ ನಂತರದಲ್ಲಿ ಏನು ನಾಲ್ವಡಿ ಮಹಾರಾಜರ ಕೃಷ್ಣರಾಜ ಒಡೆಯರ್ ಮಹಾರಾಜರ ಕಾಲದಲ್ಲಿ ಅದಕ್ಕಂತ ಹಿಂದೆ ಮುಮ್ಮಡಿಯವರು ಸಹಿತ ಯೋಗದ ಬಗ್ಗೆ ತುಂಬ ಆಸಕ್ತಿ ವಹಿಸಿದ್ರು. ಆಗ ಕೃಷ್ಣಮಾಚಾರ್ಯರು ಅಂಥೇಳಿ ಸುಮಾರು 102 ವರ್ಷ ಬದುಕಿದ್ದಂಥವರು ಯೋಗಾಚಾರ್ಯರು. ಇಲ್ಲಿ ಯೋಗಾಚಾರ್ಯರು ಅಂತ ಹೇಳಿದ್ರೆ ಹೇಳದ್ನಲ್ಲ ಅಷ್ಟಾಂಗ ಯೋಗದಲ್ಲೂ ಏನು ಅವರು ಸಾಧನೆ ಸಿದ್ಧಿಪುರುಷರಾಗಿದ್ದರು ಅವರಲ್ಲಿ ನಮಗೆ ಬಹುಶಃ ಮೈಸೂರಿಗೆ ಕೃಷ್ಣಮಾಚಾರ್ಯರು ಆದ್ಯ ಪುರುಷರು. ಅವರ ಸಂದರ್ಭದಲ್ಲಿ ನಮ್ಮ ಆಳರಸರು ಅವರಿಗೆ ತುಂಬ ಪ್ರೋತ್ಸಾಹ ಕೊಟ್ಟು ಆ ಯೋಗ ಜ್ಞಾನವನ್ನು ಪಠ್ಯಕ್ರಮಕ್ಕೆ ಅಳವಡಿಸಿದ್ರು. ಪಾಠಶಾಲೆ ಸಂಸ್ಕೃತ ಕಾಲೇಜಿನಲ್ಲಿ, ಆಮೇಲೆ ಜಗನ್ಮೋಹನ ಪ್ಯಾಲೇಸ್ ಇರ್ಬೋದು, ಟೌನ್ ಹಾಲ್ನಲ್ಲಿ ಆಗ ವಿದೇಶಿಗರನ್ನು ಆಕರ್ಷಿಸ್ತು ನಮ್ಮ ಯೋಗ ಪ್ರಕಾರ. ಅದಕ್ಕೆ ಎಲ್ಲ ಕಾರಣಿ ಮೂಲ ಪುರುಷರಾಗಿದ್ದಂಥವರು ಕೃಷ್ಣಮಾಚಾರ್ಯರು. ಮತ್ತು ಯೋಗಕ್ಕೆ ಕೃಷ್ಣಮಾಚಾರ್ಯ ಪರಂಪರೆ, ಕೃಷ್ಣಮಾಚಾರ್ಯ ಟ್ರೆಡಿಷನ್ ಅಂತಲೇ ಬಹಳ ಖ್ಯಾತಿ ಬಂದುಬಿಡ್ತು ಆ ಸಂದರ್ಭದಲ್ಲಿ. ಹಾಗೂ ಇವತ್ತಿಗೂ ಕೃಷ್ಣಮಾಚಾರ್ಯ ಪರಂಪರೆ ಅಂತ ಹೇಳಿದ್ರೆ ಶುದ್ಧ ಶಾಸ್ತ್ರೀಯ ಯೋಗ ಜ್ಞಾನ. ಅವರ ಸಿಟಿಲುಗಳನ್ನೇ ಏನು ನಮ್ಮ ಬಿ ಕೆ ಸಿಂಗ್ ಹೊರ ಗುತ್ತಿಗೆ ನೌಕರರನ್ನು ಸೇವೆಯಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರನ್ನು ಕೆಲಸದಿಂದ ತೆಗೆದುಹಾಕದೆ ಸೇವೆಯಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದವರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸುತ್ತಿರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಿಕೆಯರ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆದಾರರನ್ನು ಸೇವೆಯಲ್ಲಿ ಮುಂದುವರಿಸುವಂತೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದರು. ಆದರೆ ಮೈಸೂರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಗುತ್ತಿಗೆ ನೌಕರರನ್ನು ಕೆಲಸದಿಂದ ತೆಗೆದುಹಾಕುತ್ತಿರುವುದನ್ನು ಪ್ರತಿಭಟನಾಕಾರರು ಖಂಡಿಸಿದರು. ನ್ಯಾಯ ಬೇಕು, ಕಾರ್ಮಿಕ ವಿರೋಧಿ ನೀತಿಗೆ ಧಿಕ್ಕಾರ, ಕಾರ್ಮಿಕ ವಿರೋಧಿ ನೀತಿಗಳನ್ನು ತರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಾನು ಬಿಜೆಪಿಗೆ ಹೋಗಲ್ಲ, ಶಾಸಕ ಅಶ್ವಿನ್ ಕುಮಾರ್ ಸ್ಪಷ್ಟನೆ. ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಕಮಲ ಭೀತಿ ಶುರುವಾಗಿದೆ. ಮೈತ್ರಿ ಸರ್ಕಾರದ ಶಾಸಕರನ್ನ ಸೆಳೆಯಲು ಹಣದ ಆಮಿಷ ಒಡ್ಡುತ್ತಿರುವ ಆರೋಪ ಕೇಳಿಬಂದಿದೆ. ಆಪರೇಷನ್ ಕಮಲದ ಇಟ್ ಲಿಸ್ಟ್ನಲ್ಲಿ ಟಿ ನರಸೀಪುರ ಶಾಸಕ ಅಶ್ವಿನ್ ಕುಮಾರ್ ಹೆಸರು ಕೂಡ ಕೇಳಿಬಂದಿದೆ. ಬಿಜೆಪಿಯಿಂದ 10 ಕೋಟಿ ಆಫರ್ ಬಂದಿದೆ ಎಂಬ ಆರೋಪ. ಇದಕ್ಕೆ ಅಶ್ವಿನ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ, ನನಗೆ ಆ ರೀತಿಯ ಯಾವ ಆಫರೂ ಬಂದಿಲ್ಲ, ಯಾವ ಬಿಜೆಪಿ ಮುಖಂಡರ ಜೊತೆ ಸಂಪರ್ಕ ಮಾಡಿಲ್ಲ ಎಂದಿದ್ದಾರೆ. ಇದು ಕೇವಲ ಊಹಾಪೋಹಗಳು, ನನಗೆ ಬಿಜೆಪಿಯಲ್ಲಿ ಹಲವರು ಸ್ನೇಹಿತರಿದ್ದಾರೆ, ಆದರೆ ನನಗೆ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ. ನಾನು ಕುಮಾರಣ್ಣನ ಜೊತೆ ರಾಜಕೀಯ ಪ್ರಾರಂಭ ಮಾಡಿದ್ದೇನೆ, ಅಲ್ಲಿಂದಲೇ ಕೊನೆ ಮಾಡುತ್ತೇನೆ, ಬಿಜೆಪಿಗೆ ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸುಮಾರು ಊಹಾಪೋಹಗಳು ಮಾಧ್ಯಮದಲ್ಲಿ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಅದನ್ನ ನೋಡಿಲ್ಲ. ನನ್ನ ರಾಜಕೀಯ ಜೀವನ ಶುರು ಆಗಿರೋದು ಕುಮಾರಣ್ಣ ಅವರ ನೆರಳಲ್ಲಿ ನನ್ನ ರಾಜಕೀಯ ಜೀವನ ಮುಗಿಸ್ತೀನಿ. ಇದರಲ್ಲಿ ಯಾವುದೇ ರೀತಿ ಸಂಶಯ, ಸಂದೇಹ ಮತ್ತು ಸಣ್ಣದಾದ ಒಂದು ಮೂಲದ ಸಂಶಯ ಬೇಡ ಅಂತ ನಾನು ಮಾಧ್ಯಮದ ಮೂಲಕ ತುಂಬ ವಿನಮ್ರತೆಯಿಂದ ಮಾಧ್ಯಮದವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರು ಸಂಪರ್ಕ ಮಾಡಿದ್ದೀರಾ ಬಿಜೆಪಿ? ಇಲ್ಲ, ನಾನು ನಿನ್ನೆ ನಡೆದಿದ್ದ ವಿಚಾರದ ಬಗ್ಗೆ ಮೋಸ್ಟ್ಲಿ ಆ ವಿಚಾರದಲ್ಲಿ ಮೋಸ್ಟ್ಲಿ ಎಲ್ಲರೂ ಅದನ್ನು ಕೇಳ್ತಾ ಇರ್ಬೋದು. ಬಟ್ ಆ ಥರದ್ದು ಯಾವುದು ನಾನು ಬಿಜೆಪಿ ಹೋಗುವಂಥದ್ದು, ಬಿಜೆಪಿ ಪಕ್ಷ ಸೇರುವಂಥದ್ದು ಯಾವುದಕ್ಕೆ ನಾನು ಇಲ್ಲ. ಅಲ್ಲ, ನೀವು ಸೇರಲ್ಲ, ನಿಮ್ಮ ತೀರ್ಮಾನ. ಆದರೆ ಯಾರ ಸಂಪರ್ಕ ಮಾಡಿದ್ರ? ಸಂಪರ್ಕ ನನ್ಗೆ ಯಾರೂ ಮಾಡಿಲ್ಲ, ಅದು ಬೇರೆ ವಿಚಾರ. ಸಂಪರ್ಕ ಮಾಡೋದಿರಲಿ, ನನ್ಗೆ ಯಾರು ಮಾತಾಡ್ತಿರ್ಲಿಲ್ಲ. ಬಿಜೆಪಿಯಲ್ಲಿ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ನನ್ನ ಜೊತೆ ಇದ್ದವರು ಮತ್ತೆ ನಮ್ಮ ಅಕ್ಷ ಇರ್ಬೋದು, ನಮ್ಮ ಗುಂಡುಪೇಟೆ ಶಾಸಕರು ಇರ್ಬೋದು, ಹಾಗಾಗಿ ಮಾತಾಡ್ತೀವಿ ಹೊರತು ಆ ರೀತಿ ಯಾವುದೇ ರೀತಿ ಬಿಜೆಪಿ ಇರುವಂಥದ್ದು ಖಂಡಿತ. ಅಲ್ಲ, ಬಿಜೆಪಿ ಹಿರಿಯ ನಾಯಕರುಗಳು ಫೋನ್ ಖಂಡಿತ ಆ ಥರ ಯಾವುದು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೀ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಅದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆ ಜೀವಾಳ.